ನೋಟು ರದ್ದತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ ನಿಂದ 5 ಪ್ರಶ್ನೆಗಳು 5 ಬೇಡಿಕೆಗಳನ್ನು ಮುಂದಿಟ್ಟು ಶ್ವೇತಪತ್ರ ಮಂಡಿಸುವಂತೆ ಆಗ್ರಹ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರಿಂದ ಹೇಳಿಕೆ ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿದ ಡಾಕ್ಟರ್ ಜಯಚನ್ನಿ ಪುಸ್ತಕ ಪ್ರದರ್ಶನದ 16ನೇ ವಾರ್ಷಿಕೋತ್ಸವ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರಿಂದ ಸಮಾರಂಭದ ಉದ್ಘಾಟನೆ ಸೂರ್ಯ ಬೆಳಕು ನೀಡಿದರೆ ಬಾಳಿಗೆ ಪುಸ್ತಕಗಳು ಬೆಳಕು ನೀಡುತ್ತವೆ ಎಂದು ಅಭಿಪ್ರಾಯ ಕಲಬುರಗಿ ನಗರದ ಪೂಜ್ಯ ದೊಡ್ಡಪ್ಪ ಸಭಾಂಗಣದಲ್ಲಿ ಜರುಗಿದ ಟೀನ್ಸ್ ಟೆರೆನ್ 2017 ಕಲಬುರಗಿಯ ಶರಣ ಬಸವೇಶ್ವರ ವಸತಿ ಶಾಲೆಯ ವತಿಯಿಂದ ಕಾರ್ಯಕ್ರಮದ ಆಯೋಜನೆ ಆರ್ಟ್ ಇಂಟಿಗ್ರೇಷನ್ ಕಲಾ ಮಹಾವಿದ್ಯಾಲಯದ ಅಧ್ಯಾಪಕ ಡಾಕ್ಟರ್ ಅಶೋಕ್ ಶೆಟ್ಕರ್ರಿಂದ ಉಪನ್ಯಾಸ ಕಲಬುರಗಿಯ ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ಹೊಸ ವರ್ಷಕ್ಕೆ ಹೊಸ ಕಾರ್ಯಕ್ರಮ ಕ್ಷಯ ರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕಾಂಶ ಪೌಡರ್ ವಿತರಣೆ ಸಂಗಮೇಶ್ವರ ಕಾಲೋನಿಯ ಸಂಗಮೇಶ್ವರ ಮಹಿಳಾ ಮಂಡಳದ ಪ್ರಾಂಗಣದಲ್ಲಿ ಆಯೋಜನೆ जनवरी 3 ರಿಂದ उचित कृतक अंग जोड़ने शिविर रोटरी क्लब भगवान महावीर विकलांग सहायता समिति जयपुर योजने जनवरी 3 ರಿಂದ 9 ರವರೆಗೆ बेंगलूर शिवाजी नगर गणेश बाग ನಲ್ಲಿ आयोजने जनवरी 8 ರಿಂದ आलन्न हजरत लाजम मशाक उर्स 14ನೇ ಶತಮಾನದ ಸೂಫಿ ಸಂತರ 661ನೇ ಉರ್ಸ್ ಶರೀಫ್ ಜಾತ್ರೆ ದರ್ಗಾದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಖಲೀಲ್ ಅಹ್ಮದ್ ಅನ್ಸಾರಿ ಮಾಹಿತಿ जनवरी 6 ರಿಂದ 3 ದಿನಗಳ ಕಾಲ 6ನೇ ಶರಣ ಸಂಗಮ ಕಾರ್ಯಕ್ರಮ ವಿಶ್ವಲಿಂಗಾಯತ್ ಮಹಾಸಭಾ ಹಾಗೂ ಕಲಬುರಗಿಯ ಬಸವ ಸಮಿತಿಯಿಂದ ಸಹಯೋಗ ಕಲಬುರಗಿಯ ಜಯನಗರದ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮದ ಆಯೋಜನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ನೋಟು ರದ್ದತಿ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ನಿಂದ 5 ಪ್ರಶ್ನೆಗಳು ಮತ್ತು 5 ಬೇಡಿಕೆಗಳನ್ನು ಮುಂದಿಟ್ಟು ಶ್ವೇತಪತ್ರ ಮಂಡಿಸುವಂತೆ ಆಗ್ರಹಿಸಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ನೋಟು ರದ್ದತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ 5 ಪ್ರಶ್ನೆಗಳು ಹಾಗೂ 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದು ಈ ಬಗ್ಗೆ ಶ್ವೇತಪತ್ರ ಮಂಡಿಸುವಂತೆ ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ನವೆಂಬರ್ 8 ರಿಂದ ಇಲ್ಲಿಯವರೆಗೆ ದೊರಕಿರುವ ಕಪ್ಪು ಹಣದ ಲೆಕ್ಕವೆಷ್ಟು ನೋಟು ರದ್ದತಿಯಿಂದ ಉಂಟಾಗಿರುವ ಆರ್ಥಿಕ ಮತ್ತು ಉದ್ಯೋಗ ನಷ್ಟವೆಷ್ಟು ಎಂದು ಪ್ರಶ್ನಿಸಿದ್ದು ನೋಟು ರದ್ದತಿಯಿಂದ ಜೀವಹಾನಿ ಸಂಭವಿಸಿದ ಕುಟುಂಬಗಳಿಗೆ ಇನ್ನು ಪರಿಹಾರ ನೀಡದಿರುವ ಬಗ್ಗೆಯೂ ಕೂಡ ಪ್ರಶ್ನಿಸಿದ್ದಾರೆ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಇದರಿಂದ ಎಷ್ಟು ಕಪ್ಪು ಹಣ ಇವತ್ತು ಅವರು ಪತ್ತೆ ಹಚ್ಚಿದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಎರಡನೇದು ದೇಶಕ್ಕೆ ಅನ್ಯಾಯೀಕರಣದಿಂದ ಎಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ ಈ ನೀತಿಯನ್ನು ಘೋಷಿಸಿದ ನಂತರ ಎಷ್ಟು ಉದ್ಯಮಗಳು ಮತ್ತು ಜೀವನಾಧಾರಗಳು ನಷ್ಟವಾಗಿವೆ ಅಂತಕಂತದ್ದು ಕೂಡ ಅವರು ಉತ್ತರ ಕೊಡಬೇಕು ಮೂರನೇದಾಗಿ ಅನ್ಯಾಯೀಕರಣದಿಂದ ಎಷ್ಟು ಜೀವಹಾನಿ ಉಂಟಾಗಿದೆ ಕೇಂದ್ರ ಸರ್ಕಾರವು ಜೀವ ಕಳೆದುಕೊಂಡಿರುವ ಕುಟುಂಬಗಳಿಗೆ ಇದುವರೆಗೆ ಪರಿಹಾರವನ್ನು ಯಾಕೆ ನೀಡಿಲ್ಲ ನಾಲ್ಕನೇ ಪ್ರಶ್ನೆ ಅನ್ಯಾಯೀಕರಣವನ್ನು ಜಾರಿಗೊಳಿಸುವ ಮುನ್ನ ಯಾವ ಯಾವ ರೀತಿಯ ಸಮಾಲೋಚನೆ ಮತ್ತು ಸಿದ್ಧತೆಯನ್ನು ಕೈಗೊಳ್ಳಲಾಗಿತ್ತು ಜನರ ಮೇಲೆ ಇಂತಹ ಕಠಿಣ ನೀತಿಯನ್ನು ಅನುಸರಿಸುವ ಮುನ್ನ ತಜ್ಞರು ಅರ್ಥಶಾಸ್ತ್ರಜ್ಞರು ಅಥವಾ ಆರ್‌ಬಿಐ ಅನ್ನು ಏಕೆ ಸಮಾಲೋಚಿಸಲಿಲ್ಲ ಅಂತಕಂತದ್ದು ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಕೇಂದ್ರ ಸರ್ಕಾರವು 8ನೇ ನವೆಂಬರ್ 2016 ಕ್ಕಿಂತ ಹಿಂದಿನ 6 ತಿಂಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಂಸ್ಥೆಗಳು ಅಥವಾ ಘಟಕಗಳು 25 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದರು ಅಂತವರ ಹೆಸರು ಬಹಿರಂಗ ಪಡಿಸಬಲ್ಲದೆ ಅಂತಕಂತದ್ದು ಇವತ್ತು ನಮ್ಮ 5ನೇ ಪ್ರಶ್ನೆ ಆಗಿದೆ ಮತ್ತು ನಾವು ಕೆಲವೊಂದು ಬೇಡಿಕೆಗಳನ್ನು ಸುಮಾರು 5 ಬೇಡಿಕೆಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾಗಿರತಕ್ಕಂತ ಮೋದಿಜಿ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು 5 ಬೇಡಿಕೆಗಳನ್ನು ನಾವು ಇಡ್ತಾ ಇದ್ದೀವಿ ಅದು ಮೊದಲನೆಯದು ಹಣವನ್ನು ಹಿಂಪಡೆಯಲು ವಿಧಿಸಲಾಗಿರುವ ಎಲ್ಲಾ ನಿರ್ಬಂಧಗಳನ್ನು ಈ ಕೂಡಲೇ ತೆಗೆದು ಹಾಕಬೇಕು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿರುವ ಎಲ್ಲಾ ಠೇವಣಿದಾರರಿಗೆ ಈ ನಿಬಂಧನೆಗಳನ್ನು ಹೇರಿದ ದಿನದಿಂದ ಶೇಕಡಾ 18ರಷ್ಟು ವಿಶೇಷ ಬಡ್ಡಿಯನ್ನು ನೀಡಬೇಕು ಡಿಜಿಟಲ್ ವಿವರಗಳ ಮೇಲೆ
ವಿಧಿಸಲಾಗಿರುವ ಎಲ್ಲಾ ರೀತಿಯ ಶುಲ್ಕಗಳನ್ನು ಆಗಿಂದಾಗಲೇ ರದ್ದುಪಡಿಸಬೇಕೆಂದು ಒತ್ತಾಯಿಸುತ್ತಿದೆ. ಎರಡನೇದು ಆಹಾರ ಭದ್ರತಾ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಪಿಡಿಎಸ್ ವ್ಯವಸ್ಥೆಯ ಪ್ರಕಾರ ವಿತರಿಸಲಾದ ಪಡಿತರ ದರವನ್ನು ಒಂದು ವರ್ಷದ ಅವಧಿಗೆ ಅರ್ಧ ದರದಷ್ಟು ಕಡಿತಗೊಳಿಸಬೇಕು. ಜೊತೆಗೆ ವಿಶೇಷ ಏಕಕಾಲಿಕ ಶೇಕಡ 20ರಷ್ಟು ಬೋನಸ್ ಅನ್ನು ಹೆಚ್ಚಾಗಿ ಹೆಚ್ಚುವರಿಯಾಗಿ ಎಲ್ಲ ಎನ್ಸಿಪಿ ಹಿಂಗಾರು ಬೆಳೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಹಿಂಗಾರು ಬೆಳೆಗಳ ಮೇಲೆ ನೀಡಬೇಕು. ಅನಾಮೀಕರಣದಿಂದ ಮೂರನೇ ಬೇಡಿಕೆ, ಅನಾಮೀಕರಣದಿಂದ ಅಪಾರ ವೇದನೆ ಅನುಭವಿಸಿದ ಪ್ರತಿಯೊಬ್ಬ ಬಿಪಿಎಲ್ ಕುಟುಂಬದ ಕನಿಷ್ಠ ಒಬ್ಬ ಮಹಿಳೆಗೆ ಅವರ ಖಾತೆಗೆ 20,000 ರೂಪಾಯಿಗಳನ್ನು ಪರಿಹಾರ ರೂಪದಲ್ಲಿ ಠೇವಣಿ ಇಡಬೇಕು, ಠೇವಣಿ ಮಾಡಬೇಕು. ನಾಲ್ಕನೇ ಬೇಡಿಕೆ, ಈಗ ಮನ್ರೇಗಾ ಅಡಿಯಲ್ಲಿ ಕನಿಷ್ಠ ಮುಂದಿನ ಒಂದು ವರ್ಷಕ್ಕೆ ಭರವಸೆ ನೀಡಲಾದ ಕೆಲಸಗಳ ದಿನಗಳು ಮತ್ತು ವೇತನ ದರವನ್ನು ದುಪ್ಪಟ್ಟುಗೊಳಿಸಬೇಕು. ನವೆಂಬರ್ 8, 2016 ಯಾರ್ಯಾರು ಕೆಲಸಗಳನ್ನು ಕಳೆದುಕೊಂಡಿರುತ್ತಾರೋ ಅಂತವರ ಗುರುತಿಸಲು ಮತ್ತು ನೋಂದಾಯಿಸಲು ಕೇಂದ್ರ ಸರ್ಕಾರ ಒಂದು ವಿಶೇಷ ಆಂದೋಲನವನ್ನು ಆಯೋಜಿಸಬೇಕು ಮತ್ತು ಅಂತವರಿಗೆ ಮಾರ್ಚ್ 31, 2017 ಅನ್ವಯವಾಗುವ ಕನಿಷ್ಠ ವೇತನ ದರದಲ್ಲಿ ಪರಿಹಾರ ನೀಡಬೇಕು. ಮತ್ತು ಬೇಡಿಕೆ ನಂಬರ್ 5, ಸಣ್ಣ ಅಂಗಡಿದಾರರು ಮತ್ತು ವ್ಯಾಪಾರಿಗಳಿಗೆ ಶೇಕಡ 50ರಷ್ಟು ಆದಾಯ ತೆರಿಗೆ ಮತ್ತು ಮಾರಾಟ ತೆರಿಗೆ ವಿನಾಯಿತಿಯನ್ನು ನೀಡಬೇಕು. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಈ ರೀತಿ ವಿನಾಯಿತಿಯಿಂದ ಉಂಟಾದ ಆದಾಯದ ನಷ್ಟವನ್ನು ಭರಿಸಿಕೊಡಬೇಕು ಅಂತಕ್ಕಂಥದ್ದು ಈಗ ನಮ್ಮ ಬೇಡಿಕೆ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ತೊಗರಿ ಮಂಡಳಿಯ ಅಧ್ಯಕ್ಷ ಬಾಗನಗೌಡ ಪಾಟೀಲ್ ಸಂಕನೂರ್, ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಮತ್ತಿತರರಿದ್ದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಡಾಕ್ಟರ್ ಜ ಚನಿ ಪುಸ್ತಕ ಪ್ರದರ್ಶನದ 16ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಜಗತ್ತಿಗೆ ಸೂರ್ಯ ಬೆಳಕು ನೀಡಿದರೆ ಬಾಳಿಗೆ ಪುಸ್ತಕಗಳು ಬೆಳಕು ನೀಡುತ್ತವೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಹೇಳಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಡಾಕ್ಟರ್ ಜ ಚ ನಿ ಪುಸ್ತಕ ಪ್ರದರ್ಶನ ಮತ್ತು ಪ್ರಕಾಶನದ 16ನೇ ವಾರ್ಷಿಕೋತ್ಸವ, ಎನ್ಬಿ ರೋಡಗಿ ಅವರು ರಚಿಸಿದ ಬುದ್ಧ ಹೇಳಿದ ಬದುಕಿನ ಪಾಠಗಳು ಮತ್ತು ಅಂಬೇಡ್ಕರ್ರ ಕ್ರಾಂತಿಕಾರಿ ವಿಚಾರಗಳು ಪುಸ್ತಕಗಳ ಲೋಕಾರ್ಪಣೆ ಹಾಗೂ ಜ್ಞಾನದೀಪ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಪುಸ್ತಕಗಳು ಮನಸ್ಸುಗಳನ್ನು ಒಗ್ಗೂಡಿಸುವ, ಹೃದಯಗಳನ್ನು ಬೆಸೆಯುವ ಕೆಲಸ ಮಾಡುತ್ತವೆ ಎಂದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದರು. ಸೂರ್ಯಕಾಂತ್ ಸೋನದವರು ಅಧ್ಯಕ್ಷತೆಯನ್ನು ವಹಿಸಿದರು. ಬುದ್ಧ ಹೇಳಿದ ಬದುಕಿನ ಪಾಠಗಳು ಮತ್ತು ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ವಿಚಾರಗಳು ಪುಸ್ತಕಗಳ ಕುರಿತು ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಮಡಿವಾಳಪ್ಪ ಎನ್ ಅವರು ಮಾತನಾಡಿದರು. ಡಾಕ್ಟರ್ ಜ ಚ ನಿ ಪುಸ್ತಕ ಪ್ರದರ್ಶನ ಮತ್ತು ಪ್ರಕಾಶನ ಸಂಸ್ಥೆಯ ಸಂಘಟಕರಾದ ಎನ್ ಬಿ ರೋಡ್ಗಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಂಜುಳಾ ರೋಡ್ಗಿ ಪ್ರಾರ್ಥಿಸಿದರು. ಹನುಮಂತ್ ಖಜೂರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ಎನ್ಎಂ ಬಿರಾದರ್ ಮತ್ತು ಎನ್ವಿ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯ ಹೇಮಂತ್ ಕುಮಾರ್ ಎಸ್ ಕೊಲ್ಲಾಪುರ್ ಅವರಿಗೆ ಜ್ಞಾನದೀಪ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪುರಸ್ಕೃತರ ಕುರಿತು ಕನ್ನಡ ಅಧ್ಯಾಪಕರಾದ ಡಿಎನ್ ಪಾಟೀಲ್ ಮತ್ತು ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಮಾತನಾಡಿದರು. ನವ ಕರ್ನಾಟಕ ಪಬ್ಲಿಕೇಶನ್ಸ್ನ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ ಸಂಜಯ್ ಪಾಟೀಲ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಸಾಹಿತಿಗಳು, ಸಾಹಿತ್ಯಾಸಕ್ತರು, ಪುಸ್ತಕ ಪ್ರೇಮಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಅಪ್ಪ ಸಭಾಂಗಣದಲ್ಲಿ ಇಂದು ಶರಣ ಬಸವೇಶ್ವರ ವಸತಿ ಶಾಲೆಯ ವತಿಯಿಂದ ಟೀಮ್ ಸ್ಟೆರೆನ್ 2017 ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಶರಣ ಬಸವೇಶ್ವರ ವಸತಿ ಶಾಲೆಯ ವತಿಯಿಂದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಇಂದು ಟೀಮ್ ಸ್ಟೆರೆನ್ 2017 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆರ್ಟ್ ಇಂಟಿಗ್ರೇಷನ್ ಕಲಾ ಮಹಾವಿದ್ಯಾಲಯದ ಅಧ್ಯಾಪಕ ಡಾಕ್ಟರ್ ಅಶೋಕ್ ಶಟ್ಕಾರ್ ಅವರು ಮಾತನಾಡಿದರು. ಮತ್ತೆ ಭಾಗವಹಿಸ ಮಾಡುವಂತಹ ಕವಿಗಳ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಆ ಕಾಲಘಟ್ಟದಲ್ಲಿ ಅದು ಬೀರ್ತಾನೆ ಇರ್ತದೆ. ಹಾಗಾಗಿ ಕಾವ್ಯ, ಕಲೆ, ಕಥೆ, ಸಾಹಿತ್ಯ ಹೀಗೆ ಎಲ್ಲದರಲ್ಲೂ ಸಾಮಾಜಿಕ ಪರಿಣಾಮಗಳು ಇದ್ದೇ ಇರ್ತವೆಂದು ನಾವಿಲ್ಲಿ ಹೇಳೋಣ. ಹಾಗೆಯೇ ಈ ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ, ಸಾಮಾಜಿಕ ಸೌಹಾರ್ದತೆಗಾಗಿ ಒದಗಿ ಬರದೇ ಇರುವಂತಹ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅವು ಎಲ್ಲವೂ ನಿರುಪಯುಕ್ತ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೇನೆ. ಯಾಕೆಂತಂದರೆ ಈ ಕಲೆಗಳು ನಮ್ಮ ಸಮಾಜದ ಮೇಲೆ ಯಾವುದೇ ಪರಿಣಾಮಗಳನ್ನು ನೀಡಿರುವಂತಹ ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಅವುಗಳು ಯಾಕೆ
ಬಳಕೆ ಆಗುವುದು ಯಾಕೆ ಅಂತ ಕಾರ್ಯಕ್ರಮ ರಚನೆ ಆಗಬೇಕು ಅನ್ನುವಂಥದ್ದು ಕೂಡ ನನ್ನ ಭಾವನೆಯನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನನಗೆ ಹೆಚ್ಚು ಇಷ್ಟ ಆದಂತಹ ಕವಿ ಅಂದ್ರೆ ಜಿ ಎಸ್ ಶಿವರುದ್ರಪ್ಪನವರು. ಯಾಕೆಂತಂದ್ರೆ ಅವರು ಬಂದು ಕಾವ್ಯ ನನಗೆ ಅವರ ಮೇಲೆ ಹೆಚ್ಚು ಗೌರವವನ್ನು ಅರ್ಪಿಸಲಿಕ್ಕೆ ಕಾರಣ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಶ್ರೀಶಲ್ ಹೊಗಾಡೆ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿರುವ ಸಂಗಮೇಶ್ವರ ಮಹಿಳಾ ಮಂಡಳದ ಆವರಣದಲ್ಲಿ ಕ್ಷಯರೋಗದಿಂದ ನರಳುತ್ತಿರುವವರಿಗೆ ಪೌಷ್ಟಿಕಾಂಶ ಪೌಡರ್ ವಿತರಿಸುವ ಮೂಲಕ ಹೊಸ ವರ್ಷಾಚರಣೆಯನ್ನು ಆಚರಿಸಲಾಯಿತು. ನೂತನ ವರುಷವನ್ನ ಹರುಷದಿಂದ ಆಚರಿಸುತ್ತೇವೆ ಎಂದು ಬಾರಿನಲ್ಲಿ ಬೀರು ನೀರಿನಂತೆ ಕುಡಿದು ಕುಣಿದು ಕುಪ್ಪಳಿಸುತ್ತಿರುವ ಇಂದಿನ ಯುವ ಜನಾಂಗ ಒಂದೆಡೆಯಾದರೆ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿರುವವರ ನೋವಿಗೆ ಸ್ಪಂದಿಸುವುದೇ ನಿಜವಾದ ಸಮಾಜ ಸೇವೆ ಎಂಬುದನ್ನು ಅರಿತು ಕಲಬುರಗಿಯ ವಿಶ್ವಜ್ಯೋತಿ ಪ್ರತಿಷ್ಠಾನವು 2017ರ ಜನವರಿ 1ರಂದು ಬೆಳಗ್ಗೆ 10:30ಕ್ಕೆ ಸಂಗಮೇಶ್ವರ ಕಾಲೋನಿಯ ಸಂಗಮೇಶ್ವರ ಮಹಿಳಾ ಮಂಡಳದ ಪ್ರಾಂಗಣದಲ್ಲಿ ಕ್ಷಯ ರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕಾಂಶ ಪೌಡರ್ ವಿತರಿಸುವ ಮೂಲಕ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ವಹಿಸಿದರು. ಹೊಸ ವರ್ಷ ಬಂತಂದ್ರೆ ಸಾಕು, ಬಹುಶಃ ಲಕ್ಷಾನುಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಮೋಜು ಮಸ್ತಿ ಮಜಾ ಮಾಡುವುದರಲ್ಲೇ ನಮ್ಮೆಲ್ಲ ಯುವಕರು ಇವತ್ತ ಪಾಲ್ಗೊಳ್ತಿರ್ತಕ್ಕಂಥ ಸಂಗತಿ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿರ್ತಕ್ಕಂಥ ನೋವಿಗೆ ಸ್ಪಂದಿಸತಕ್ಕಂಥ ನಿಟ್ಟಿನಲ್ಲೇ ಅದೇ ನಿಜವಾದ ಸಮಾಜ ಸೇವೆ ಅಂತ ಭಾವಿಸಿಕೊಂಡು ನಮ್ಮ ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಸ್ಥರದಲ್ಲಿ ನಮ್ಮೆಲ್ಲ ಗೆಳೆಯರ ಬಳಗದ ಒಂದು ಸಹಕಾರದೊಂದಿಗೆ ಕಲಬುರಗಿ ನಗರದ ಸಂಗಮೇಶ್ವರ ಮಹಿಳಾ ಮಂಡಳದ ಪ್ರಾಂಗಣದಲ್ಲಿ ಕ್ಷಯ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ರೋಗಿಗಳಿಗೆ ಒಂದು ಲಿಕ್ವಿಡ್ ಒಂದು ವಿಟಮಿನ್ ಪೌಡರ್ನ ವಿತರಣೆ ಮಾಡೋದ್ರ ಮುಖಾಂತರ ಹೊಸ ವರ್ಷನ ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಂತಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಂದರೆ ಒಂದಿಷ್ಟಾದರೂ ಕೂಡ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕೆನ್ನುವ ಕಾರಣದಿಂದ ನಮ್ಮೆಲ್ಲ ಗೆಳೆಯರ ಬಳಗ ಸೇರಿಕೊಂಡು ಇಂಥ ಒಂದು ರಚನಾತ್ಮಕ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಮೂಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಭಾಗದ ಎಲ್ಲ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ರಾಜಕಾರಣಿಗಳು, ವಿವಿಧ ಮಠಾಧೀಶರು ಎಲ್ಲರೂ ನಮಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ಮತ್ತೆ ಮತ್ತೆ ಈ ಸಮಾಜದಲ್ಲಿ ಕಲಬುರಗಿ ನಗರದಲ್ಲಿ ಒಂದು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ಮಾತಿದೆ, ಈ ಕಲಬುರಗಿ ನಗರದಲ್ಲಿ ಏನಾದರೂ ಒಂದು ಹೊಸ ಹೊಸ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಂದರೆ ಅದು ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಸ್ಥರದಲ್ಲಿ ಅನ್ನುವ ಭಾವನೆ ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರತಕ್ಕಂಥ ಸಂಗತಿ. ಅದೇ ನಿಟ್ಟಿನಲ್ಲಿ ಯಾವ ರೀತಿ ಕಳೆದ ಸುಮಾರು ವರ್ಷಗಳಿಂದ ಹೊಸ ಹೊಸ ಕಾರ್ಯಕ್ರಮಗಳಿಗೆ ನಾವು ಏನು ಹೆಸರು ಮಾಡಿದ್ದೀವಿ, ಈ ವರ್ಷ 2017ನೇ ಸಾಲಿನ ಹೊಸ ವರ್ಷದಲ್ಲಿ ಇವತ್ತಿನ ಕಾಲಿಡ್ತಾ ಇದ್ದೀವಿ. ಇದನ್ನು ಕೂಡ ಒಂದು ಹೊಸ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಾವು ಮತ್ತೆ 2017ಕ್ಕೆ ಒಂದು ವಿನೂತನ ರೀತಿಯಲ್ಲಿ ನಾವು ಸ್ವಾಗತವನ್ನು ಮಾಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮ ನಾವು ಮಾಡಿದ್ರೆ ಅಷ್ಟೇ ಸಾಲದು, ಪ್ರತಿಯೊಬ್ಬರು ಈ ಸಮಾಜದ ಬಗ್ಗೆ ಯಾರು ಕಾಳಜಿ ಹೊಂದಿರ್ತಾರೋ, ಈ ಸಮಾಜದ ಬಗ್ಗೆ ಯಾರು ಕಳಕಳಿ ಹೊಂದಿರ್ತಾರೋ, ಆ ಎಲ್ಲ ಮನಸ್ಸುಗಳು ಇಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬೇಕು. ಯಾಕಂತಂದರೆ ಸಾಕಷ್ಟು ಜನರು ಇವತ್ತು ನಿರ್ಗತಿಕರು ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ, ಬಡತನದಲ್ಲಿರ್ತಕ್ಕಂಥ ಜನರನ್ನು ಕೂಡ ಕಾಣ್ತಾ ಇದ್ದೀವಿ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ, ನಿರ್ಗತಿಕರನ್ನ, ಬಡವರನ್ನ, ಕೆಳಗೆ ಬೀಳ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಹಿಂದೆಂದಿಗಿಂತ ಇವತ್ತು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಯಾವ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿ ಹೋಗಿರ್ತಕ್ಕಂಥ ಈ ನೆಲದಲ್ಲಿ ಅವರಿಗೆ ಮಾರ್ಗದರ್ಶನದಲ್ಲಿ ನಾವು ಕೂಡ ಒಂದಿಷ್ಟು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೊಬ್ಬರಿಗೆ ಒಂದಿಷ್ಟು ಪ್ರೇರಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಅಮರನಾಥ್ ಪಾಟೀಲ್ ಪೌಷ್ಟಿಕಾಂಶದ ಡಬ್ಬಿಗಳನ್ನು ವಿತರಿಸುವ ಮೂಲಕ ಹೊಸ ವರ್ಷವನ್ನು ಆಚರಿಸಲಾಯಿತು.
ಈ ಕಾರ್ಯಕ್ರಮದಲ್ಲಿ ಚಂದು ಬಿಜಿ ಪಾಟೀಲ್, ಬಿಜೆಪಿ ಮಹಿಳಾ ಮೋರ್ಚಾದ ದಿವ್ಯ ಹಾಗರ್ಗಿ, ಬಿಜೆಪಿಯ ವಿಜಯಲಕ್ಷ್ಮಿ ಗೋಬುರ್ಕರ್, ಡಾಕ್ಟರ್ ಗುಬ್ಬಿ, ಡಾಕ್ಟರ್ ಗಂಜಲ್ ಖೇಡ್, ಆಶಾದೇವಿ ಖೂಬಾ, ಬಿಎಸ್ ದೇಸಾಯಿ, ಬಾಬುರಾವ್ ಶೇರಿಕಾರ್ ಸೇರಿದಂತೆ ಅನೇಕರಿದ್ದರು. ಜನವರಿ 3-9 ಬೆಂಗಳೂರಿನ ಶಿವಾಜಿನಗರದ ಗಣೇಶ್ ಬಾಗ್ನಲ್ಲಿ ಉಚಿತ ಕೃತಕ ಅಂಗಜೋಡಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ರೋಟರಿ ಕ್ಲಬ್ ಮತ್ತು ಭಗವಾನ್ ಮಹಾವೀರ ವಿಕಲಾಂಗ ಸಹಾಯಕ ಸಮಿತಿ ಜೈಪುರ ಅವರಿಂದ ಅಂಗವಿಕಲರಿಗಾಗಿ ಉಚಿತ ಕೃತಕ ಕಾಲು ಹಾಗೂ ಕೈಗಳ ಜೋಡಣೆ ಶಿಬಿರ ಜನವರಿ 3-9 ಬೆಂಗಳೂರಿನ ಶಿವಾಜಿನಗರದ ಗಣೇಶ್ ಬಾಗ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಮಿಡ್ ಟೌನ್ ಅಧ್ಯಕ್ಷ ಗೋಪಾಲ್ ಪಾಲಾದಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಅನುಕೂಲ ಮಾಡಿಕೊಂಡು ಜನರಿಗೆ ಅಲ್ಲಿ ಕಳಿಸ್ಬೇಕು, ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದು ಕೃತಕ ಕಾನೂನು ಆಗಲಿ, ಕೈ ಮುಂದೆ ಆಗಲಿ, ಯಾವುದೇ ಒಂದು ಸಣ್ಣ ಮಂಡಳಿ ಅಥವಾ ಒಂದು ಡಿಸ್ಟಿಕ್ ಹೆಡ್ಕ್ವಾರ್ಟರ್ನಲ್ಲಿ ಮಾಡ್ತಕ್ಕಂಥ ಇದು ಬರಲ್ಲ. ಇದು ಏನಿದ್ರು ರಾಜ್ಯ ಮಟ್ಟದಲ್ಲಿ ಕೆಲವಾರು ಸಣ್ಣ ಸಮಸ್ಯೆಗಳು ಇದೆ. ಇದಕ್ಕೆ ಜೈಪುರ್ ಫಿಟ್ ಅಂತ ಹೇಳ್ತಾರೆ, ಬಹಳ ಫೇಮಸ್ ಇದೆ ಜೈಪುರ್ ಫಿಟ್ ಅಂತ. ಅವರು ನಮ್ಮ ರೋಟರಿ ಸಂಸ್ಥೆಯೊಂದಿಗೆ ಬ್ಯಾಂಗ್ಳೂರಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಜನವರಿ 3 ನಾಳೆಯಿಂದ 9 ನಡೀತಾ ಇದೆ. ನಾವು ಇಲ್ಲಿಂದ ಪೇಷೆಂಟ್ಗಳಲ್ಲಿ ಕಳಿಸ್ತಾ ಇದ್ದೀವಿ ಸರ್. ಇದು ಅಲ್ಲಿ ಇಲ್ಲಿಗೆ ವಸತಿ ಮತ್ತು ಊಟ ಫ್ರೀ ಇರ್ತದೆ, ಜನ ಇಲ್ಲಿಂದ ಹೋಗ್ಬೋದು. ಬೆಳಗ್ಗೆ 10-12 ವಾತ್ಸಲ್ಯ ಲೈಫ್ ಹಾಸ್ಪಿಟಲ್ ಸೆಡಮ್ ರಸ್ತೆ ಕಲಬುರಗಿ, ಮತ್ತು ಗಂಗಾ ಹಾಸ್ಪಿಟಲ್ ಬಸ್ ಸ್ಟ್ಯಾಂಡ್ ರಸ್ತೆ ಕಲಬುರಗಿಯಲ್ಲಿ ಇದನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಬೇಕಾದಂಥ ಡೀಟೇಲ್ಸ್ ಏನು ಅಂತಂದರೆ, ಅವರು ತಾಲೂಕಾ ಆಫೀಸರ್ಸ್ ತಾಲೂಕಾ ಹೆಲ್ತ್ ಆಫೀಸರ್ ಅಥವಾ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಕಡೆಯಿಂದ ಅವರು ಮಾನ್ಯತೆ ಪಡೆದಿರಬೇಕು, ಏನು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇರಬೇಕು, ಆಮೇಲೆ ಅವರು BPL ಕಾರ್ಡ್ ಹೋಲ್ಡರ್ ಇರಬೇಕು, ಆಧಾರ್ ಕಾರ್ಡ್ ತರಬೇಕು, ಜೊತೆಗೆ 3 ಫೋಟೋಗಳನ್ನು ಅವ್ರು ತರಬೇಕು. ಇದು ಪ್ರತಿ ದಿವಸ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಲಾಸ್ಟ್ 8 ಯಾಕಂದ್ರೆ 9 ಅಲ್ಲಿ ಲಾಸ್ಟ್ ಡೇಟ್ ಇದೆ. ಸೊ ಈ 2 8 ಈ 2 ಆಸ್ಪತ್ರೆಯಲ್ಲಿ ಬೆಳಗ್ಗೆ 10-12 ನಾವು ಅದನ್ನು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಜನವರಿ 2-8 ಕಲಬುರಗಿ ನಗರದ ವಾತ್ಸಲ್ಯ ಆಸ್ಪತ್ರೆ ಹಾಗೂ ಗಂಗಾ ಆಸ್ಪತ್ರೆಯಲ್ಲಿ ಅಂಗವಿಕಲತೆ ಕುರಿತು ಉಚಿತ ತಪಾಸಣೆ ಮಾಡಿ ಅಧಿಕೃತ ಪ್ರಮಾಣ ಪತ್ರ ನೀಡಿ ಆಸಕ್ತರನ್ನ ಬೆಂಗಳೂರಿಗೆ ಕಳುಹಿಸಿಕೊಡಲಾಗುವುದು. ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಅಂಗವಿಕಲತೆಯಿಂದ ಬಳಲುತ್ತಿರುವವರು ಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಯೋಜನಾ ನಿರ್ದೇಶಕ ಡಾಕ್ಟರ್ ಸಂತೋಷ್ ಮಂಗಶೆಟ್ಟಿ ವಿವರಿಸಿದ್ದಾರೆ. ಜನವರಿ 8 ಆಳಂದ್ ಪಟ್ಟಣದಲ್ಲಿ 14 ಶತಮಾನದ ಸೂಫಿ ಸಂತರಾದ ಹಜರತ್ ಲಾಡ್ಲೆ ಮಶಾಕ್ ರವರ 661 ಉರು ಶರೀಫ್ ಜಾತ್ರೆ ನೆರವೇರಲಿದೆ. ಆಳಂದ್ ಪಟ್ಟಣದಲ್ಲಿನ 14 ಶತಮಾನದ ಪ್ರಸಿದ್ಧ ಸೂಫಿ ಸಂತ ಹಜರತ್ ಲಾಡ್ಲೆ ಮಶಾಕ್ ಅನ್ಸಾರಿ ರಹಮತುಲ್ಲಾ ಅವರ 661 ಉರ್ಸ್ ಶರೀಫ್ ಜನವರಿ 8 ಹಾಗೂ ಜನವರಿ 9 ದರ್ಗಾದಲ್ಲಿ ನಡೆಯಲಿದೆ ಎಂದು ದರ್ಗಾದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಖಲೀಲ್ ಅಹಮದ್ ಅನ್ಸಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. इक्वली दोनों को ट्रीट नहीं मतलब नहीं किया जाता है. इतनी बड़ी हमारे ग्रेट सर्विस एंड अलूमिनियम जो डिवोटीज हुई वो उन लोगों तक पैगाम पहुंचे, और इसी तरीके से हम हमारे इस प्यारे मुल्क में देश में हम अमली भाईचारे का पैगाम पहुंचा सकते हैं सूफियों के पैगाम के जरिए. ಈ ಪತ್ರಿಕಾಗೋಷ್ಠಿಯಲ್ಲಿ ಮೊಹಮ್ಮದ್ ಫಿರಾಸತ್ ಅನ್ಸಾರಿ, ಸಹ ಕಾರ್ಯದರ್ಶಿ ಜಾಫರ್ ಅನ್ಸಾರಿ, ಸಾದಿಕ್ ಅನ್ಸಾರಿ, ಅಶ್ಫಾಕ್ ಅನ್ಸಾರಿ, ಝಕಿಯುದ್ದೀನ್ ಅನ್ಸಾರಿ ಸೇರಿದಂತೆ ಇತರರಿದ್ದರು. ನೋಟು ರದ್ದತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿಗೆ ಕಾಂಗ್ರೆಸ್ನಿಂದ 5 ಪ್ರಶ್ನೆಗಳು. 5 ಬೇಡಿಕೆಗಳನ್ನು ಮುಂದಿಟ್ಟು ಶ್ವೇತಪತ್ರ ಮಂಡಿಸುವಂತೆ ಆಗ್ರಹ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರಿಂದ ಹೇಳಿಕೆ. ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿದ ಡಾಕ್ಟರ್ ಜಯಚನ್ನಿ ಪುಸ್ತಕ ಪ್ರದರ್ಶನದ 16 ವಾರ್ಷಿಕೋತ್ಸವ. ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರಿಂದ ಸಮಾರಂಭದ ಉದ್ಘಾಟನೆ. ಸೂರ್ಯ ಬೆಳಕು ನೀಡಿದರೆ ಬಾಳಿಗೆ ಪುಸ್ತಕಗಳು ಬೆಳಕು ನೀಡುತ್ತವೆ ಎಂದು ಅಭಿಪ್ರಾಯ.
ಕಲಬುರಗಿ ನಗರದ ಪೂಜೆ ದೊಡ್ಡಪ್ಪ ಸಭಾಂಗಣದಲ್ಲಿ ಜರುಗಿದ ಟೀನ್ ಸ್ಟೆರೆನ್ 2017 ಕಲಬುರಗಿಯ ಶರಣ ಬಸವೇಶ್ವರ ವಸತಿ ಶಾಲೆಯ ವತಿಯಿಂದ ಕಾರ್ಯಕ್ರಮದ ಆಯೋಜನೆ ಆರ್ಟ್ ಇಂಟಿಗ್ರೇಷನ್ ಕಲಾ ಮಹಾವಿದ್ಯಾಲಯದ ಅಧ್ಯಾಪಕ ಡಾಕ್ಟರ್ ಅಶೋಕ್ ಶೆಟ್ಕರ್ರಿಂದ ಉಪನ್ಯಾಸ ಕಲಬುರಗಿಯ ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ಹೊಸ ವರ್ಷಕ್ಕೆ ಹೊಸ ಕಾರ್ಯಕ್ರಮ ಕ್ಷಯ ರೋಗದಿಂದ ಬಳಲುತ್ತಿರುವವರಿಗೆ ಪೌಷ್ಟಿಕಾಂಶ ಪೌಡರ್ ವಿತರಣೆ ಸಂಗಮೇಶ್ವರ ಕಾಲೋನಿಯ ಸಂಗಮೇಶ್ವರ ಮಹಿಳಾ ಮಂಡಳದ ಪ್ರಾಂಗಣದಲ್ಲಿ ಆಯೋಜನೆ ಜನವರಿ 3ರಿಂದ ಉಚಿತ ಕೃತಕ ಅಂಗ ಜೋಡಣೆ ಶಿಬಿರ ರೋಟರಿ ಕ್ಲಬ್ ಮತ್ತು ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತ ಸಮಿತಿ ಜೈಪುರದಿಂದ ಯೋಜನೆ ಜನವರಿ 3ರಿಂದ 9ರವರೆಗೆ ಬೆಂಗಳೂರಿನ ಶಿವಾಜಿನಗರ ಗಣೇಶ್ ಭಾಗ್ನಲ್ಲಿ ಆಯೋಜನೆ ಜನವರಿ 8ರಿಂದ ಆಳನ್ನ ಹಜರತ್ ಲಾಜೆ ಮಶಾಕ್ ಉರ್ಸ್ 14ನೇ ಶತಮಾನದ ಸೂಫಿ ಸಂತರ 661ನೇ ಉರ್ಸ್ ಶರೀಫ್ ಜಾತ್ರೆ ದರ್ಗಾದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಖಲೀಲ್ ಅಹಮದ್ ಅನ್ಸಾರಿ ಮಾಹಿತಿ ಜನವರಿ 6ರಿಂದ 3 ದಿನಗಳ ಕಾಲ 6ನೇ ಶರಣ ಸಂಗಮ ಕಾರ್ಯಕ್ರಮ ವಿಶ್ವಲಿಂಗಾಯತ್ ಮಹಾಸಭಾ ಹಾಗೂ ಕಲಬುರಗಿಯ ಬಸವ ಸಮಿತಿಯಿಂದ ಸಹಯೋಗ ಕಲಬುರಗಿಯ ಜಯನಗರದ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮದ ಆಯೋಜನೆ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ